ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ಹೇರ್ ಫಾಲ್ ಅತಿ ದೊಡ್ಡ ಸಮಸ್ಯೆ, ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ. ವಯಸ್ಸಾದರೂ ಕೂಡ ಕೂದಲು ಉದುರೋಗ್ತಾ ಇದೆ, ಕೂದಲು ಉದುರೋಗ್ತಾ ಇದೆ. ಸಾಕಷ್ಟು ಟ್ರೀಟ್ಮೆಂಟ್ಗಳು ತೊಗೊಂಡಾಯಿತು, ಸಾಕಷ್ಟು ಪ್ರಾಡಕ್ಟ್ಗಳನ್ನ ಎಕ್ಸ್ಪೆರಿಮೆಂಟ್ ಮಾಡಾಯಿತು, ಆದ್ರೆ ರಿಸಲ್ಟ್ ಮಾತ್ರ ಝೀರೋ. ಹೇರ್ ಫಾಲ್ ಅನ್ನೋದು ಒಂದು ರೀತಿ ಮಾನಸಿಕವಾಗಿ ಕೂಡ ಎಲ್ಲರನ್ನ ಕುಗ್ಸುತ್ತೆ, ಮೆಂಟಲಿ ಟಾರ್ಚರ್. ಅಯ್ಯೋ, ಕೂದಲು ಉದುರೋಗ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಈ ಕರೆಂಟ್ ಗೀಸರ್ ಬಳಸೋದಾಗಿರ್ಬೋದು, ಅಥವಾ ಈ ಬ್ಯುಸಿ ಲೈಫ್, ಹೆಲ್ಮೆಟ್, ಟ್ರಾಫಿಕಲ್ಲಿ ತುಂಬ ಹೇರ್ ಫಾಲ್ ಆಗ್ತಿದೆ. ಅದಕ್ಕೆ ಹೊಸದಾಗಿ ಕಂಡುಕೊಳ್ತಿರುವಂಥ ಪ್ರಯೋಗ ಎಸ್ಪೆಷಲಿ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದಲ್ಲಿ, ಹೇರೋ ವೇದ, ಹೊಸ ಆಯಿಲ್. ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಪ್ರಾಡಕ್ಟ್ಗಳು ಈ ನಿಟ್ಟಿನಲ್ಲಿ ಬಂದಿವೆ, ಆದರೆ ಹೈದರಾಬಾದ್ನಲ್ಲಿ ಇದು ನಂಬರ್ ಒನ್ ಪ್ರಾಡಕ್ಟ್ ಆಗಿದೆ. ಇವರೀಗ ಕರ್ನಾಟಕದಲ್ಲಿ ಕೂಡ ತಮ್ಮ ಪ್ರಾಡಕ್ಟನ್ನು ಲಾಂಚ್ ಮಾಡ್ತಿದ್ದಾರೆ. ಸಾಕಷ್ಟು ರೆಸ್ಪಾನ್ಸ್ ಆಲ್ರೆಡಿ ಸಿಕ್ಕಿದೆ, ಬಟ್ ಅಫಿಷಿಯಲ್ ಆಗಿ ಕರ್ನಾಟಕ ಟಿವಿ ಮೂಲಕ ಲಾಂಚ್ ಮಾಡ್ತಾ ಇದ್ದಾರೆ. ಹೇರೋವೇದ ಕಡೆಯಿಂದ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಒಂದು ಭೋಪಾಲ್ ಅವರು, ಕರ್ನಾಟಕದ ಡಿಸ್ಟ್ರಿಬ್ಯೂಟರ್, ಮತ್ತೊಬ್ಬರು ಆಂಧ್ರದವರು ವಿಜಯಲಕ್ಷ್ಮಿ ಮೇಡಮ್. ಇಬ್ಬರಿಗೂ ಸ್ವಾಗತ ಕಾರ್ಯಕ್ರಮಕ್ಕೆ. ಏನಿದು ಅಂದ್ರೆ, ವಾಟ್ ಟೈಪ್ ಆಫ್ ಪ್ರಾಡಕ್ಟ್ ಇದು, ಏನು ಬೆನಿಫಿಟ್ಸ್ ಅಂತ? ಇದು ಹರ್ಬಲ್ ಪ್ರಾಡಕ್ಟ್, ಆಯುರಮೃತ ಕಂಪನಿಯಿಂದ ಒಂದು ಪ್ರಾಡಕ್ಟ್ ಹೇರೋವೇದ. ಇದು ಯೂಸ್ ಮಾಡ್ತೆ ಅಂದ್ರೆ ಏನು ಸೈಡ್ ಎಫೆಕ್ಟ್ಸ್ ಏನು ಇಲ್ವಾ. ಮುಂಚೆ ನಮ್ಗೆ ಡೌಟ್ ಬರುತ್ತೆ, ಈ ತರ ಮಾರ್ಕೆಟ್ ನಲ್ಲಿ ತುಂಬಾ ಐಟಮ್ಸ್ ಬರುತ್ತೆ ಎಲ್ಲ ಆತರ ಹೇಳ್ತಾ ಇದ್ರು, ಏನು ಯೂಸ್ ಇಲ್ಲ ಅಂದ್ರೆ. ಮತ್ತೆ ಲಾಸ್ಟ್ 3 months ಇಂದ ನಾನು ಯೂಸ್ ಮಾಡ್ತಾ ಇದ್ದೆ ಇದು ಪ್ರಾಡಕ್ಟ್. ನಮ್ಗೆ ಆಫ್ಟರ್ 20 days ಹೊಸ ಏರ್ ಬರ್ತಾ ಇದೆ, ಏರ್ ಫಾಲಿಂಗ್. ನಾನು ಇವಾಗ 3rd bottle ಯೂಸ್ ಮಾಡ್ತಾ ಇದ್ದೀನಿ. 1st bottle ಕಂಪ್ಲೀಟ್ ಆಯಿತು ಅಂದರೆ ಅವಾಗ ನಮಗೆ 40-50% ಏರ್ ಫಾಲ್ ಕಂಟ್ರೋಲ್ ಆಯಿತು. ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ, ನಮಗೆ ಇವಾಗ 60-70% ಏರ್ ಫಾಲ್ ಕಂಟ್ರೋಲ್ ಆಯಿತು. ಹೆಂಗೆ ಇದು, ಹೆಂಗೆ ಡೈಲಿ ಯೂಸ್ ಮಾಡಬೇಕಾ ಅಥವಾ ಬಿಫೋರ್ ಬಾತ್ ಅಥವಾ ವಾರಕ್ಕೆ ಎಷ್ಟು ದಿನ, ಯಾವ ರೀತಿ? ಇದು 35 years ಇದ್ರೆ ಕಮ್ಮಿ ಇದೆಯಾ ಅಂದರೆ ವೀಕ್ಲಿ 2 times ಅಪ್ಲೈ ಮಾಡಬೇಕು. ಓಕೆ, 35 ಮೇಲೆ ಅಂದ್ರೆ ಡೈಲಿ ಒಂದು ಟೈಮ್. ಡೈಲಿ ಒಂದು ಟೈಮ್ ಅಂದ್ರೆ ಸ್ನಾನಕ್ಕೆ ಹೋಗಕ್ಕೆ ಮುಂಚೆನಾ ಅಥವಾ ಹಾಕಿ ಎಷ್ಟು ಅವರ್ ಬಿಡಬೇಕು? ಮಲ್ಕೊಂಡಿದೆ 3 hours ಮುಂದೆ ಅಪ್ಲೈ ಮಾಡಬೇಕು. ಯಾಕೆ ಅಂದ್ರೆ ನಾವು ಅಪ್ಲೈ ಮಾಡ್ತೀವಿ ಮಲ್ಕೊಂಡ್ರೆ ಅಂದ್ರೆ ಅದು ವೇಸ್ಟ್ ಆಗಿತ್ತು. ಮಲ್ಕೊಂಡೆ 3 hours ಮುಂದೆ ನೀವು ಯೂಸ್ ಮಾಡ್ತೇನೆ ಅಂದ್ರೆ ಅಪ್ಲೈ ಮಾಡ್ತಿದ್ರೆ ನಿಮ್ಗೆ ಬೆನಿಫಿಟ್ ಬರುತ್ತೆ. ಅಂದ್ರೆ ಈವ್ನಿಂಗ್ ಅಪ್ಲೈ ಮಾಡ್ಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡಿ, ಬೆಳಿಗ್ಗೆ ನೀವು ರೆಗ್ಯುಲರ್ ಯಾವ್ದು ಶಾಂಪು ಯೂಸ್ ಮಾಡ್ತಾ ಇದೋ ಅದೇ ಶಾಂಪ್ನಲ್ಲಿ ಸ್ನಾನ ಮಾಡ್ಬೇಕು ಅಷ್ಟೇ, ಬೇರೆ ಶಾಂಪು ಏನು ಇಲ್ಲ. ನೀವು ಡೈಲಿ ಯಾವ್ದು ಯೂಸ್ ಮಾಡ್ತಾ ಇದೋ ಅದೇ ಶಾಂಪ್ ಯೂಸ್ ಮಾಡ್ಬೇಕು. ಇವತ್ತು ಮಾರ್ಕೆಟ್ ಅಲ್ಲಿ ಈ ರೀತಿ ಸಾಕಷ್ಟು ಪ್ರಾಡಕ್ಟ್ ಗಳಿವೆ, ಅವರು ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಹೇಳ್ತಾರೆ, ಬಟ್ ಏರೋವೇದ ಅನ್ನೋದು ಏನು, ಸ್ಪೆಷಾಲಿಟಿ ಏನು ಅಂತ, ಯಾಕೆ ಜನ ಇದನ್ನೇ ತಗೋಬೇಕು? ಇದು ಪ್ಯೂರ್ ಹರ್ಬಲ್ ಪ್ರಾಡಕ್ಟ್, ಓನ್ಲಿ ಯೂಸಿಂಗ್ ಆಯುರ್ ನಾಟ್ ಮೂಲಿಕಲು ಲೈಕ್ ದಟ್. ಇದು ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಡ್ಯಾಂಡ್ರಫ್ ಕಂಟ್ರೋಲ್ ಆಯ್ತು, ಸೈಡ್ ಎಫೆಕ್ಟ್ಸ್ ಏನು ಇಲ್ಲ ಇದ್ರಲ್ಲಿ. ನಿಮ್ಗೆ ಇನ್ನೊಂದು ಏನು ಬೆನಿಫಿಟ್ ಅಂದ್ರೆ ಡ್ಯಾಂಡ್ರಫ್ ಕಂಪ್ಲೀಟ್ ಹೋಗುತ್ತೆ. ಇದು ಎಲ್ಲರೂ ಯೂಸ್ ಮಾಡಬೇಕು ಇದು ಪ್ರಾಡಕ್ಟ್. ಯಾರು ಯೂಸ್ ಮಾಡಲ್ಲ ಅಂದರೆ ಪೇಷಂಟ್ಸ್ ಲೈಕ್ ಕ್ಯಾನ್ಸರ್ ಪೇಷಂಟ್ಸ್, ಸೋಯಾಸಿಸ್, ಥೈರಾಯ್ಡ್ ಆ ಥರ ಪೇಷಂಟ್ಸ್ ಯೂಸ್ ಮಾಡಬೇಡಲ್ಲ. ರಿಮೈನಿಂಗ್ ಎಲ್ಲರೂ 60 years above ಆಲ್ಸೋ ಯು ಕ್ಯಾನ್ ಯೂಸ್ ದಿಸ್ ಪ್ರಾಡಕ್ಟ್. ಅಂದರೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ? ಆಂಧ್ರ ತೆಲಂಗಾಣದಲ್ಲಿ 5 years ಸೇಲ್ ಮಾಡ್ತಾ ಇದೆ, 5 years ಡೈಲಿ 40-50 bottles ಸೇಲ್ ಆಗ್ತಾ ಇದೆ ಫಾರ್ ಒನ್ ಡೇ. ಇನ್ ಕರ್ನಾಟಕ ಆಲ್ಸೋ ರೀಸೆಂಟ್ಲಿ ಲಾಸ್ಟ್ ಜೂನ್ ವಿ ಸ್ಟಾರ್ಟೆಡ್. ಅಂದ್ರೆ ಯಾರು ಕಾಲ್ ಮಾಡಿದ್ರ ಯಾಕೆ ಕರ್ನಾಟಕದಲ್ಲಿ ಮಾರ್ಕೆಟ್ ನ ಎಕ್ಸ್ಟೆಂಡ್ ಮಾಡ್ಬೇಕನ್ನಿಸ್ತು, ರೆಸ್ಪಾನ್ಸ್ ಬರ್ತಿತ್ತ ಮೊದ್ಲೇ? ಕಾಲ್ ಬರುತ್ತೆ, ಅದಕ್ಕೋಸ್ಕರ ಅವರು ಕರ್ನಾಟಕದಲ್ಲಿ ಓಪನ್ ಮಾಡಿದ್ರು. ಅಲ್ಲಿ ಮಾರ್ತಳ್ಳಿನಲ್ಲಿ ನಮ್ದು ಆಫೀಸ್ ಇದೆಯೇ, ಮಾರ್ತಳ್ಳಿಲಿ. ಯಾ, ಅವ್ರಿಗೂ ಕನ್ನಡ ಸ್ವಲ್ಪ ಬರಲ್ಲ, ನಮ್ಗೆ ಕನ್ನಡ ಗೊತ್ತು, ಅದಕ್ಕೆ ನಾನೇ. ನೀವು ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದ? ನಾನು ಇಲ್ಲೇ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ತೀನಿ ಬೆಂಗಳೂರು. ನಾನು ಎಲ್ಲರೂ ಫೋನ್ ಮಾಡ್ತಾ ಇದ್ರೆ ನಾನು ಅವ್ರಿಗೆ ಹೇಳ್ತೀನಿ ಪ್ರಾಡಕ್ಟ್ ಡೀಟೇಲ್ಸ್ ಯಾವ ತರ ಯೂಸ್ ಮಾಡಬೇಕು. ಅವ್ರು ಇಂಟ್ರೆಸ್ಟ್ ಇದೆಯಾ ಅಂದ್ರೆ ನಮ್ಮ ಶಾಪ್ ಬರ್ತಾ ಇದೆ ತಗೊಂತಿರು, ಇಲ್ಲ ಅಂದ್ರೆ ಆನ್ಲೈನ್ ಫೆಸಿಲಿಟಿ ಇದೆ. ಓಕೆ ಓಕೆ, ಅಂದ್ರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮಾತ್ರ ಅದು ಮಾರ್ತಳ್ಳಿ ನಿಮ್ಮ ಆಫೀಸ್ ಇದೆ? ಇದೆ. ಪ್ರಾಡಕ್ಟ್ ಡೈರೆಕ್ಟ್ ಬೇಕಾದವರು ಆಫೀಸ್ಗೆ ಬರಬೇಕಾ ಅಥವಾ ಆನ್ಲೈನ್ ಅಲ್ಲಿ ಅಥವಾ ಹೋಮ್ ಡೆಲಿವರಿ ಯಾವ ರೀತಿ? ಹೋಮ್ ಡೆಲಿವರಿ ಅವೈಲಬಲ್. ಹೋಮ್ ಡೆಲಿವರಿ ಇಡೀ ಕರ್ನಾಟಕ ಎಲ್ಲಿಗೆ ಬೇಕಾದ್ರೂ ಕಳಿಸ್ಕೊಡ್ತೀರಾ? ಕೊಡ್ತೀನಿ. ಕಳಿಸ್ಕೊಡ್ತೀರಾ, ಅದು ಕೊರಿಯರ್ ಚಾರ್ಜ್ ಸಪ್ರೇಟ್ ಇರುತ್ತಾ ಹೇಗೆ? ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ. ಓಕೆ ಮೇಡಮ್, ನೀವು ಹೇಳಿ ಈಗ ಅಂದ್ರೆ ಕರ್ನಾಟಕದ ಜನ ಇದನ್ನ ಏನಕ್ಕೆ ತಗೋಬೇಕು, ಎಂದಕ್ಕೆ ತಿಸ್ಕೋವಾಲಿ ಕರ್ನಾಟಕ ಪೀಪಲ್ ಅಂತ? ఇది తెలుగు ఆంధ్ర తెలంగాణ లో బాగా ఫేమస్ అయింది సార్. ప్లస్ బాగా ఉంది, డాండ్రఫ్ కంట్రోల్ అవుతుంది, ఎయిర్ ఫాలింగ్ కంట్రోల్ అవుతుంది, లేడీస్ కి ఎక్కువ ఎయిర్ ఫాలింగ్ కంట్రోల్ అవుతుంది.
జెంట్స్ కి స్కాల్ప్ కనిపిస్తుంది ఇప్పటి రోజుల్లో ఎక్కువ అందరికి. ఈ స్కాల్ప్ కనిపించి సైడ్స్ ఇక్కడ వి షేప్ లో పోతుంది. ఈ వి షేప్ లో పోతున్నాయి అంటే ఎవరికి అక్కడ స్మూత్ గా పోతే రాదు సార్. ఓకే, చుట్టూ సన్నగా ఉంటుంది, చాలా సన్నగా ఉంటుంది. ఇది బాగా కొంచెం ఒత్తుగా లావుగా అవుతుంది సార్ మా ఆయిల్ వాడటం వల్ల. మా ఆయిల్ వాడటం వల్ల జుట్టు స్ట్రాంగ్ అవుతుంది, స్ట్రెంగ్త్ అవుతుంది. ఓకే ఓకే, ఇది అవర్ హేళిదు ನನಗೆ ಅರ್ಥ ಆಯ್ತು. ನೀವು ಅದನ್ನೆಲ್ಲ ಕನ್ನಡದಲ್ಲಿ ಹೇಳಬಿಡಿ ಒಂದ್ಸಲ ಜನಕ್ಕೆ. ಇದು ಆಯಿಲ್ ಜೆಂಟ್ಸ್ ಅಂಡ್ ಲೇಡೀಸ್ ಎಲ್ಲರೂ ಯೂಸ್ ಮಾಡ್ಕೊಡ್ಬೇಕು. ಓಕೆ, ಹೌ ಟು ಅಪ್ಲೈ ಮೀನ್ಸ್ ಲೈಕ್ ವೆನೆವರ್ ವಿ ಆರ್ ಡೂಯಿಂಗ್ ಲೈಕ್ ಮಸಾಜ್ ಲೈಕ್ ಇಟ್ ವಿಲ್ ಟಚ್ ನೇಲ್ಸ್ ಮೀನ್ಸ್ ದೇರ್ ಇಸ್ ನೋ ಯೂಸ್. ಓಕೆ ಓಕೆ, ಯು ಕ್ಯಾನ್ ಅಪ್ಲೈ ಲೈಕ್ ಮಸಾಜ್ ಟೈಪ್ ಮೀನ್ಸ್ ಇಟ್ ವಿಲ್ ಎಫೆಕ್ಟ್ ಉಗುರು ತಾಗಿಸಬಾರ್ದು ಹಾಗೆ ಲೈಟ್ ಆಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡ್ಬೇಕು 5 minutes ಅಷ್ಟೇ. ನಿಮ್ಗೆ ಅದು ಆ ತರ ಮಾಡಿದೆ ಅಂದ್ರೆ ನಿಮ್ಗೆ ನಿದ್ರೆ ಬರುತ್ತೆ, ಹೆಡ್ ಕೂಲ್ ಆಯ್ತು, ಡ್ಯಾಂಡ್ರಫ್ ಏನಾದ್ರು ಇದ್ರೆ ಹೋಗುತ್ತೆ. ಎಲ್ಲ ಏನಿದು, ಎಷ್ಟು ಎಂ ಎಲ್ ಅಂತ ಇದು ಬಾಟ್ಲ್? ಇದು ಅದು 100 ml ಬಾಟಿಲ್. 100 ml ಬಾಟ್ಲು. ಇದು ಅಲ್ಲಿ ಕಾಸ್ಟ್ ಏನು, ಇಲ್ಲಿ ಕಾಸ್ಟ್ ಏನು ಅಂತ? ಎಂ ಆರ್ ಪಿ 1500 rupees. ಇವಾಗ ಆಫರ್ ಕಿಂತ 1200 ಕೊಡ್ತಾ ಇದೆ. ನಿಮ್ಗೆ ಆನ್ಲೈನ್ ಅಂದ್ರೆ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ 1200 ಪ್ಲಸ್ ಕೊರಿಯರ್ ಚಾರ್ಜಸ್. ಇದು ಈಗ ನಾವು ಹೇಳಿದ್ರೆ ಬಿಲೋ 35 ವಾರಕ್ಕೆ 2 ಸಲ ಯೂಸ್ ಮಾಡಬಹುದು ಅಂತ. ಎಷ್ಟು ಸಲ ಬರಬಹುದು ಇದು, ಆಲ್ಮೋಸ್ಟ್ ಎಷ್ಟು ಸಲ ಆಗ್ಬೋದು ಈ ಬಾಟ್ಲ್ ಅಂತ? 40-50 ಟೈಮ್ಸ್ ಬರುತ್ತೆ. ಓಕೆ ಓಕೆ, 40-50 ಮೋರ್ ದೆನ್ ಸಿಗುತ್ತೆ ಫ್ಲಿಪ್ಕಾರ್ಟ್ ಅಮೆಜಾನ್ ಅಲ್ಲಿ. ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂಡ್ರೆ ಮುಂಚೆ ನಮ್ಗೆ ಒಂದ್ ವಾರ ಕಾಲ್ ಮಾಡಿದೆ ಅಂದ್ರೆ ನಾನು ಸೋಷಿಯಲ್ ಮೀಡಿಯಾನಲ್ಲಿ ನಿಮ್ ಫೋಟೋ ವಾಟ್ಸ್ಆಪ್ ಏನು ಒಂದು ಫೋಟೋ ಕೊಡ್ತೀರಂದ್ರೆ ನಿಮ್ಗೆ ಯೂಸ್ ಆಗುತ್ತಾ ಆಗಲ್ಲ ಎಲ್ಲ ಹೇಳ್ತೀನಿ. ಬಿಫೋರ್ ಆಫ್ಟರ್, ಇಫ್ ಯು ಲೈಕ್ ಯು ಸಿ ದಿಸ್ ಸೈಡ್ಸ್ ಇಟ್ ವಾಂಟ್ ಕಮ್ ಹೇರ್ಸ್ ಹಿಯರ್ ಇಟ್ ವಿಲ್ ಗೋ ಮೀನ್ಸ್ ಇಟ್ ವಿಲ್ ಕಮ್. ಇಟ್ ವಿಲ್ ಕಮ್ ಹಿಯರ್ ದಟ್ ರೂಟ್ಸ್ ಆರ್ ಡೈಡ್ ಮೀನ್ಸ್ ದೇರ್ ಇಸ್ ನೋ ಯೂಸ್. ಇದು ಮ್ಯಾನುಫ್ಯಾಕ್ಚರ್ ಎಲ್ಲ ಆಗೋದು ಸರ್? ಇದು ಆಂಧ್ರನಲ್ಲಿ ಉಪ್ಪಲ್ ಉಪ್ಪಳ ಹೈದರಾಬಾದ್ ಉಪ್ಪಳ್ಳ ಕ್ರಿಕೆಟ್ ಸ್ಟೇಡಿಯಂ ಇದೆಯಲ್ಲ ಉಪ್ಪಳ್ಳ ಏರಿಯಾದಲ್ಲಿ ಅಲ್ಲೇ ಆಗುತ್ತೆ. 5 ವರ್ಷದಿಂದ ಅಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಈ ಕರ್ನಾಟಕ ಮಾರ್ಕೆಟಿಂಗ್ ಕರ್ನಾಟಕದಲ್ಲಿ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಿದ್ರ ಆಲ್ರೆಡಿ ಒಳ್ಳೆ ರೆಸ್ಪಾನ್ಸ್ ಇದೆ. ಇನ್ನು ಕೂಡ ಈಗಲೂ ಬರ್ತಾ ಇದೆ. ಇಲ್ಲಿ ಹೇಗೆ ಹೋಗ್ತಾ ಇದೆ ಪರವಾಗಿಲ್ಲ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ ಮಂತ್ಲಿ 40-50 ಸೇಲ್ ಆಯಿತು. ಈಗ ಮಾರ್ಕೆಟ್ ಅಲ್ಲಿ ಒಂದಷ್ಟು ಹೇರ್ ಆಯಿಲ್ಗಳಿದೆ, ನಾ ಯಾವುದೇ ಹೆಸರನ್ನು ತಗೊಳ್ಳಲ್ಲ ಆಯ್ತಾ, ತುಂಬ ಹೇರ್ ಆಯಿಲ್ಗಳಿದೆ. ಒಬ್ಬೊಬ್ಬರು ಒಂದಷ್ಟು ರೀಸನ್ಗೆ ಹೇಳ್ತಾರೆ, ಕೆಲವರು ತಲೆನೋವು ಕಡಿಮೆ ಆಗುತ್ತೆ ಅಂತಾರೆ, ಕೆಲವರು ಏರ್ ಫಾಲ್ ಕಡಿಮೆ ಆಗುತ್ತೆ ಅಂತಾರೆ, ಕೆಲವರು ಡ್ಯಾಂಡ್ರಫ್ ಕಡಿಮೆ ಆಗಕ್ಕಿಂತ ಬೇರೆ ತಗೋತಾರೆ, ಕೆಲವರು ರಿಲ್ಯಾಕ್ಸೇಷನ್ಗೆ, ಕೆಲವರು ನಿದ್ರೆ ಬರಲಿ ಅಂತ. ಆ ಎಲ್ಲ ಅಂಶಗಳು ಇದೊಂದರಲ್ಲೇ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ? ಎಸ್, ಎಲ್ಲ ಅಂಶಗಳು ಅಂದರೆ ಕಂಪ್ಲೀಟ್ ಪ್ಯಾಕೇಜು. ಈ ಏರೋವೇದ ಆಯಿಲನ್ನು ಬಳಸಿದ್ರೆ ಖಂಡಿತವಾಗಲೂ ಏನೆಲ್ಲ ಸಮಸ್ಯೆಗಳಿದೆ ಕೂದಲಿಗೆ ಸಂಬಂಧಪಟ್ಟಿದ್ದು ಎಲ್ಲವೂ ಒಂದರಲ್ಲೇ ಬಗೆಹರಿಸುತ್ತೆ ಅಂತ. ಎಸ್ ಸರ್, ಕರ್ನಾಟಕ ಟಿವಿ ಹಾಗೆ ಕರ್ನಾಟಕದ ಪ್ರೇಕ್ಷಕರಿಗೆ ಕೊನೆದಾಗಿ ಏನಾರು ಅಪೀಲ್ ಮಾಡ್ತೀರಾ, ಏನು ಹೇಳ್ತೀರಾ? ನಮ್ಮ ಪ್ರಾಡಕ್ಟ್ ರೀಸೆಂಟ್ ಲಾಂಚ್ ಮಾಡ್ತೀನಿ. ಇದು ಆಂಧ್ರನಲ್ಲಿ ತುಂಬ ಸೇಲ್ ಆಯಿತು, ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಇದು ಸೇಲ್ ಮಾಡಬೇಕಂದ್ರೆ ನಾನು ಪಬ್ಲಿಸಿಟಿಗೆ ಈ ಸ್ಟುಡಿಯೋಗೆ ಬಂತೀನಿ. ಓಕೆ, ಇದು ಕೇವಲ ಪಬ್ಲಿಸಿಟಿ ಅಲ್ಲ, ರಿಯಾಲಿಟಿ. ಇದನ್ನು ಯೂಸ್ ಮಾಡಿ ನೋಡಿ, ಕಡೆಗೆ ನೀವೇ ಫೀಡ್ಬ್ಯಾಕ್ ಕೊಡ್ತೀರಾ ಅಂತ ಜನಕ್ಕೆ ಹೇಳ್ತಾ ಇದ್ದೀರಾ. ಎಸ್ ವೀಕ್ಷಕರೇ, ಹೀರೋ ವೇದ ಆಯಿಲ್ ಈಗಾಗಲೇ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಕಳೆದ 5 ವರ್ಷದಿಂದ, ಯಾಕಂದರೆ ಮಾರ್ಕೆಟಲ್ಲಿ ಒಳ್ಳೆ ಪ್ರಾಡಕ್ಟ್ ಕೊಡಲಿಲ್ಲ ಅಂದರೆ 3 ದಿನವೂ ಜನ ಇಟ್ಕೊಳ್ಳಲ್ಲ. ಅಂಥದ್ರಲ್ಲಿ ಸತತವಾಗಿ 5 ವರ್ಷಗಳಿಂದ ಅಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಅವ್ರದೇ ಒಂದು ಪ್ರೊಡಕ್ಷನ್ ಹೌಸ್ ಇದೆ. ಇದೀಗ ಕರ್ನಾಟಕ ಮಾರ್ಕೆಟ್ಗೆ ಕೂಡ ಎಂಟ್ರಿ ಕೊಡ್ತಿದ್ದಾರೆ, ಆನ್ಲೈನಲ್ಲಿ ಕೂಡ ಸಿಗ್ತಾ ಇದೆ ಅವ್ರು ಹೇಳೋ ಪ್ರಕಾರ. ಖಂಡಿತವಾಗಲೂ ಯಾರಾದರೂ ಇದನ್ನು ಬಯಸಿದ್ದಲ್ಲಿ ಕೆಳಗಡೆ ಡೀಟೇಲ್ಸ್ ಹಾಕಿರ್ತೀವಿ, ವಾಟ್ಸಪ್ ನಂಬರ್ ಹಾಕಿರ್ತೀವಿ, ಅಥವಾ ಅವರ ಮಾರ್ತಹಳ್ಳಿಯಲ್ಲಿ ಆಫೀಸ್ ಇದೆ ಅದರ ಅಡ್ರೆಸ್ನ ಕೂಡ ನಾವು ಡಿಸ್ಪ್ಲೇ ಮಾಡ್ತೀವಿ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ಏನೇನೋ ಟ್ರೈ ಮಾಡ್ತೀವಿ. ಅಂಥದ್ರಲ್ಲಿ ಕಂಪ್ಲೀಟ್ ಹರ್ಬಲ್ ಪ್ರಾಡಕ್ಟ್ ಅಂತಲೇ ಅವರು ಹೇಳ್ತಾ ಇದ್ದಾರೆ. ಯೂಸ್ ಮಾಡಿ ರೆಸ್ಪಾನ್ಸ್ ಏನು ಅನ್ನೋದನ್ನು ಆ ನಂಬರ್ಗೆ ನೀವೇ ತಿಳಿಸಿ. ಧನ್ಯವಾದಗಳು.